ಗಾಯದ ಮೇಲೆ ಬರೆ ಎಳೆದ ಅಕಾಲಿಕ ಗಾಳಿ ಮಳೆ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ನಿನ್ನೆ ಸುರಿದ ಅಕಾಲಿಕ ಗಾಳಿ ಮಳೆಗೆ ರೈತರ ಪಪ್ಪಾಯಿ ಬಾಳೆ ಸೇರಿದಂತೆ ಇತರೆ ಬೆಳೆಗಳು ನಾಶವಾಗಿವೆ. ಐನೊಳ್ಳಿಯಲ್ಲಿ ಧರ್ಮರಾಜ ಹೊಸಮನಿಯವರ ಹೂವಿನ ತೋಟ, ವಿಜಯಕುಮಾರ್ ಪಾಟೀಲರ ಸೀಬೆ ತೋಟ, ಚಂದು ದೇಗಲ್ಮಡಿಯವರ ಪಪ್ಪಾಯಿ ತೋಟ, ಮಾರುತಿ ಎಂಪಳ್ಳಿಯವರ ಬಾಳೆ ತೋಟ ಗಾಳಿ ಮಳೆಗೆ ಸಂಪೂರ್ಣ ಹಾನಿಯಾಗಿವೆ. ಕಾಯಿ ಹಣ್ಣುಗಳು ಚೆಲ್ಲಾಪಿಲ್ಲಿಯಾಗಿ ನೆಲದ ಮೇಲೆ ಬಿದ್ದುದಲ್ಲದೆ ಗಿಡಗಳು ಮುರಿದು ಬಿದ್ದು ರೈತರಿಗೆ ಕಣ್ಣೀರು ಕಪಾಳಕ್ಕೆ ತರಿಸುವಂತಾಗಿವೆ. ಈಗಾಗಲೇ ಈ ಕರೋನಾ ಮಹಾಮಾರಿಯಿಂದ ದೇಶದ ರೈತರು ಬೆಳೆದ ಫಸಲುಗಳಿಗೆ ಕೇಳುವಂತವರೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಫಸಲುಗಳು ಗಿಡದಲ್ಲಿ ಒಣಗಿ ರೈತರಿಗೆ ಹಾನಿ ಉಂಟು ಮಾಡುತ್ತಿರುವಾಗ ಈ ಅಕಾಲಿಕ ಗಾಳಿ ಮಳೆ ರೈತರಿಗೆ ಗಾಯದ ಮೇಲೆ ಬರೆ ಎಳೆಯುವಂತಾಗಿದೆ. ಏನೇ ಇರಲಿ, ನಮ್ಮ ದೇಶದ ಬೆನ್ನೆಲುಬೆಯೊಂದೇ ನಂಬಿದ ರೈತರ ಮುಖದ ಮೇಲೆ ದೇವರು ನಗು ಯಾವಾಗ ಕೊಡುತ್ತಾನೋ ಕಾದು ನೋಡೋಣ. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, E7 ನ್ಯೂಸ್, ಚಿಂಚೋಳಿ. ಕೊರೋನಾ ವೈರಸ್ ಎಫೆಕ್ಟ್ದಿಂದ ನೀರಾವರಿ ರೈತರು ಕಣ್ಣೀರು ಕಪ್ಪಾಳು ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಪಪ್ಪಾಯಿ ಬೆಳೆದಿರುವಂಥ ರೈತರು, ಬಾಳೆ ಬೆಳೆದಿರುವಂಥ ರೈತರು, ಜಾಪಾಳ ಬೆಳೆದಿರುವಂಥ ರೈತರು, ಇತರೆ ತರಕಾರಿ ಬೆಳೆದಿರತಕ್ಕಂಥ ರೈತರು ಈ ಕೊರೋನಾ ವೈರಸ್ ಎಫೆಕ್ಟ್ದಿಂದ ಮಾರ್ಕೆಟ್ ಆಗ್ತಾಯಿಲ್ಲ, ಮಾರ್ಕೆಟ್ಗಳು ಬಂದಿವೆ. ಹೀಗಾಗಿರೋದ್ರಿಂದ ಸಿಕ್ಕಾಪಟ್ಟಿ ಲಾಗೋಡಿ ಮಾಡಿ ಸಾಲ ಸೂಲ ಮಾಡಿ ಬೆಳೆದಿರುವಂಥ ರೈತರು ತುಂಬ ಕಷ್ಟ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿರೋದ್ರಿಂದ ಆ ಲಾಗೋಡಿಯನ್ನು ಮರುಪಾವತಿ ಯಾವ ಥರ ಮಾಡಬೇಕು ಅಂತಕ್ಕಂಥ ಚಿಂತಾಜನಕರಾಗಿರುವಂಥ ರೈತರು, ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತರ ಆ ಗೋಳನ್ನು ಇವತ್ತಿನ ಸರ್ಕಾರ ಕೇಳಾರಂಥ ಪರಿಸ್ಥಿತಿ ಬಂದಿದೆ. ನಿನ್ನೆ ಚಿಂಚೋಳಿ ತಾಲೂಕಿನಲ್ಲಿ ಇವತ್ತು ಸುಮಾರು ಗುಡುಗು ಮಿಂಚು ಸುಮಾರು ಮಳೆ ಗಾಳಿಯಿಂದ ಇವತ್ತು ಪಪ್ಪಾಯನ್ನು ಹಾಳಾಗಿದೆ, ಬಾಳೆ ಹಾಳಾಗಿದೆ, ಜಾಪಾಳ ಹಾಳಾಗಿದೆ, ಇತರೆ ತರಕಾರಿ ಬೆಳೆಗಳನ್ನು ಹಾಳಾಗಿದೆ. ಹಾಳಾಗಿರ್ತಕ್ಕಂಥ ರೈತರ ಸಮಸ್ಯೆಗೆ ಇವತ್ತು ರಾಜ್ಯ ಸರ್ಕಾರ ಮತ್ತು ತಕ್ಷಣವೇ ಸ್ಪಂದನೆ ಮಾಡಬೇಕು. ಆ ರೈತರಿಗೆ ಪಪ್ಪಾಯಿ ಬಾಳೆ ಜಾಪಾಳ ಹಾಳಾಗಿರುವಂಥ ರೈತರಿಗೆ ತಕ್ಷಣವೇ ಪರಿಹಾರ ಕೊಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಈ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡುತ್ತದೆ. ಕೇವಲ ಭಾಷಣ ಮಾಡೋದ್ರ ಮೂಲಕ ಇಂಥ ಸಮಸ್ಯೆಗೆ ಪರಿಹಾರ ಕಾಣೋದಿಲ್ಲ. ರೈತರ ಸಮಸ್ಯೆಗಳಿಗೆ ಪಪ್ಪಾಯಿ ಬಾಳೆ ಜಾಪಾಳ ಬೆಳೆಯುವಂಥ ರೈತರು, ಇತರೆ ತರಕಾರಿ ಬೆಳೆಯತಕ್ಕಂಥ ರೈತರು, ಅವರು ಸಮಸ್ಯೆಗೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು, ಅವರು ಪರಿಹಾರ ಕೊಡೋಕ್ಕೆ ಮುತುವರ್ಜಿ ವಹಿಸಬೇಕು, ಮಧ್ಯಸ್ಥಿಕೆ ವಹಿಸಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯನ ಮಾಡ್ತದೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.